ಆಪರೇಷನ್ ಕಮಲದ ಹೆಸರಿನಲ್ಲಿ ಮೈತ್ರಿ ಸರ್ಕಾರ ತೆಗಿಬೇಕಾದರೆ ಹಲವಾರು ರೀತಿಯ ಕುತಂತ್ರದ ಹಲವಾರು ರೀತಿಯ ದಂಧೆಗೆ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ತರಲಿಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಹೊರತುಪಡಿಸಿ ಅವರೇನು ಕೊಟ್ಟಿದ್ದಾರೆ ಜನರ ಬದುಕಿಗೆ? ಇವತ್ತು ರೈತರ ಪರಿಸ್ಥಿತಿ ಈ ಮಟ್ಟಕ್ಕಿದೆ. ಕಳೆದ 3 ವರ್ಷದಲ್ಲಿ ಮಳೆ ಅನಾಹುತದಲ್ಲಿ ಹೆಚ್ಚಿನ ಮನೆಗಳು ಬಿದ್ದೋಗಿರ್ತಕ್ಕಂಥದ್ದು, ಹಲವಾರು ಹಳ್ಳಿಗಳು ಜಲಾವೃತವಾಗಿದ್ದು ಹಳೆ ಕರ್ನಾಟಕಕ್ಕಿಂತ ಉತ್ತರ ಕರ್ನಾಟಕದಲ್ಲೇ ಹೆಚ್ಚಿನ ಅನಾಹುತಗಳಾಗಿದೆ. ಈ ಜನಕ್ಕೆ ಕೊಟ್ಟಂಥದ್ದು ಏನು? ಈ ಬಡವರಿಗೆ ಯಾವ ಮುಖ ಎತ್ಕೊಂಬಂದು ಓಟ್ ಕೇಳಲಿಕ್ಕೆ ಬರ್ತಾರೆ ಇವರು ಬಿ ಜೆ ಪಿಯವರು? ಇದು ಪ್ರಶ್ನೆ ನನಗೆ. ಅಮಿತ್ ಶಾ ಆಗಲಿ, ಬಿ ಜೆ ಪಿ ಇನ್ಯಾವುದೋ ನಾಯಕರದಾಗಲಿ, ಕಾಂಗ್ರೆಸ್ ನಾಯಕರದಾಗಲಿ, ನನ್ನ ಮುಂದೆ ಯಾರೂ ಕಣ್ಣು ಕಾಣ್ತಾ ಇಲ್ಲ. ನನ್ನ ಮುಂದೆ ಕಾಣೋದು ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರ್ಗ ಏನಿದ್ದಾರೆ. ಆ ಬಡವರ್ಗಕ್ಕೆ ಏನು ಮಾಡಬೇಕು? ನಾವು 75 ವರ್ಷ ಸ್ವಾತಂತ್ರ್ಯ ಬಂದು ಕಳೆದಿದ್ದೇವೆ, ಇನ್ನೂ ಆ ಬಡತನ ಅಂತಕ್ಕಂಥದ್ದನ್ನು ಹೋಗಲಾಡಿಸ್ಲಿಕ್ಕಾಗಿಲ್ಲ. ಅದನ್ನು ಸರಿಪಡಿಸೋದು ಹೇಗೆ? ಇವತ್ತು ದೇಶ ಯಾವ ಪರಿಸ್ಥಿತಿ ಬಂದಿದ್ದೇವೆ? ಇವತ್ತು ಸೀರೆಗಳನ್ನು ಅಂತೀವಿ ಅಂತ ಹೋಗ್ತೀವಿ. ಚುನಾವಣೆಗಳ ಒಂದು ಸಮೀಪ ಬರ್ತಿದ್ದಂಗೆ ಕುಕ್ಕರ್ ಅಂತಕ್ಕಂಥದ್ದು, ಸೀರೆ ಅಂತಕ್ಕಂಥದ್ದು, ಇವೆಲ್ಲ ಯಾತಕ್ಕೆ ನಡೀತಾ ಇದೆ? ಈ ರೀತಿಯ ಒಂದು ವಾತಾವರಣಗಳನ್ನು ನಿರ್ಮಾಣ ಮಾಡಿ, ಈ ರೀತಿ ಆಸೆ ಆಮಿಷಗಳನ್ನು ಒಡ್ಡಿ ಜನತೆಯಿಂದ ಮತ ಪಡೆದು ಆ ಜನರನ್ನು ಇನ್ನೂ ಕೈ ನೀಡಿ ಬೇಡ್ತಕ್ಕಂಥ ಪರಿಸ್ಥಿತಿಗೆ ಇಟ್ಕೊಂಡು ಕೂತಿದ್ದೇವೆ. ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಇದಕ್ಕೆ ಒಂದು ಅಂತಿಮವಾದ ತೆರೆ ಎಳೀಬೇಕು ಅಂತಕ್ಕಂಥದ್ದೇ ನನ್ನ ಹೋರಾಟ, ನನ್ನ ಗುರಿ. ಅದಕ್ಕೆ ನಾನು ಹೊರಟಿದ್ದೇನೆ.